ಕೇಂದ್ರ ಸರ್ಕಾರ ರೈತರಿಗೆ ಮಾರಕವಾಗಿರುವ ಮೂರು ಎಪಿಎಂಸಿ ಕೃಷಿ ಕಾಯ್ದೆ ಭೂ ಸುಧಾರಣಾ ಕಾಯ್ದೆಗಳನ್ನು ಜಾರಿಗೆ ತಂದಿರುವ ಕಾರಣ ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ರೈತರು ದೆಹಲಿಯಲ್ಲಿ ಚಳುವಳಿ ನಡೆಸಿದರು ರೈತ ವಿರೋಧಿ ಕಾಯ್ದೆಗಳನ್ನು ಖಂಡಿಸಿ ರೈತರು ಚಳುವಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನು ಹಿಂಪಡೆದುಕೊಂಡಿರುವುದರಿಂದ ರೈತರಿಗೆ ಜಯ ಸಿಕ್ಕಿದೆ ಎಂದು ರೈತ ಮುಖಂಡ ರಾಜಕುಮಾರ್ ಜಂಬಿಗಿ ತಿಳಿಸಿದರು ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಅತ್ನಿಯಿಂದ ಕಲ್ಲಪ್ಪ ಕನಾಳ್ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ಹಾಗೂ ಭೂ ಸುಧಾರಣಾ ಕಾಯ್ದೆ ವಿದ್ಯುತ್ ಕಾಶೀಕರಣ ಎಪಿಎಂಸಿ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು ಆ ಕಾಯ್ದೆಗಳು ರೈತರಿಗೆ ಮಾರಕವಾಗಿವೆ ರೈತರಿಗೆ ಇವು ವಿರೋಧವಾಗಿವೆ ಅಂತ ಹೇಳಿ ಸುಮಾರು ಸುದೀರ್ಘವಾಗಿ ಒಂದು ವರ್ಷಗಳ ಕಾಲ ದೆಹಲಿ ಗಡಿಯಲ್ಲಿ ಹಾಗೂ ಭಾರತ ದೇಶಾದ್ಯಂತ ಉಗ್ರವಾದ ಶಾಂತಿಯುತವಾಗಿ ಚಳವಳಿಯನ್ನು ರೈತ ಸಂಘಟನೆಗಳು ಹಮ್ಮಿಕೊಂಡಿದ್ದವು ಬರ್ತಕ್ಕಂಥ 26ನೇ ತಾರೀಕಿಗೆ ನಮ್ಮ ಹೋರಾಟ ಒಂದು ವರ್ಷ ಪೂರೈಸ್ತಾ ಇತ್ತು ಆ ದಿವಸ ನಾವು ಇಡೀ ಭಾರತ ದೇಶಾದ್ಯಂತ ರೈತ ಕುಲದಿಂದ ಟ್ರ್ಯಾಕ್ಟರ್ಗಳಾಗಿರ್ಬೋದು ಎತ್ತಿನ ಬಂಡಿಗಳಾಗಿರ್ಬೋದು ದನಕರುಗಳನ್ನು ಬೀದಿಗೆ ತಂದು ಇಡೀ ಭಾರತ ದೇಶ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು ಈ ಒಂದು ಕರೆಯ ಬರುವುದರೊಳಗಾಗಿನೇ ಭಾರತ ಸರ್ಕಾರ ಆ ಎಲ್ಲ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದುಕೊಂಡಿದೆ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ ಬಯಸ್ತಾ ಇದ್ದೀನಿ ನೀವು ನಮ್ಮ ರೈತರು ಸುಮಾರು ಅಲ್ಲಿ 5-600 ಜನ ಇವತ್ತು ತೀರ್ಕೊಂಡ್ರು ಹೋರಾಟದಲ್ಲಿ ಇಷ್ಟೆಲ್ಲ ಜನರನ್ನ ಬಲಿ ಪಡೆದ ಮೇಲೇ ನೀವು ಕಾನೂನನ್ನು ಹಿಂಪಡೆದುಕೊಳ್ಬೇಕಂತೇಳಿ ಏನು ತೀರ್ಮಾನ ಮಾಡಿದ್ರೇನು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಆದರೂ ಪರವಾಗಿಲ್ಲ ಇವತ್ತು ರೈತರ ಹೋರಾಟಕ್ಕೆ ಮಣಿದು ಈ ಕಾನೂನುಗಳನ್ನು ಏನು ಹಿಂಪಡೆದುಕೊಂಡಿದ್ದೀರಿ ತಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನು ಮುಂದೆ ರೈತರ ಜೊತೆ ಚಲ್ಲಾಟ ಆಡುವುದನ್ನು ಬಿಡಬೇಕು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನೀಡುವುದರ ಕಡೆಗೆ ತಾವು ಗಮನ ಹರಿಸ್ಬೇಕಂತೇಳಿ ತಮಗೆ ವಿನಂತಿಸಿಕೊಳ್ಳುತ್ತಾ ಮಾಧ್ಯಮದ ಮುಖಾಂತರ ತಮಗೆ ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು